ಭಜನೆ ಇತ್ತು ನಂತರ ರಿಲೀಸ್ ಆಗಿರ್ತಕ್ಕಂತ ಮೊದಲ ಸಿನಿಮಾ ಆವತ್ತು ಅಪ್ಪೋರ್ ದಸರಾ ಆಯ್ತು. ಸೊ ಇದು ಎಮೋಷನಲಿ ಫ್ಯಾನ್ಸ್ಗೂ ಮತ್ತೆ ಆಡಿಯನ್ಸ್ಗೂ ಅಥವಾ ವ್ಯೂವರ್ಸ್ ಎಮೋಷನಲಿ ಕನೆಕ್ಟ್ ಆಗುತ್ತೆ ಅಂತ ಅನ್ಸ್ತಿದ್ಯಾ? ಏನು ಈ ಫಿಲಮ್ 100% ಆಗುತ್ತೆ. ಯಾಕಂದರೆ ಒಂದು ವಿಭಿನ್ನತೆ ಇದೆ ಸಬ್ಜೆಕ್ಟ್ಲಿ, ಪವರ್ ಇದೆ, ಆಮೇಲೆ ಒಂದು ಒಳ್ಳೆ ಸಿನಿಮಾ. ಮೋರ್ ದೆನ್ ಏನಂತೀವಿ ಇದು ಹೀರೋ ಸಿನಿಮಾನ ಇಲ್ಲ ಬೇರೆ ಸಿನಿಮಾನ ಇಲ್ಲ ಹೀರೋ ವರ್ಸಸ್ ವಿಲ್ಲನ್ನ ಅದನ್ನೋದಕ್ಕೆ. ಬೈರಾಗಿ ಸಿನಿಮಾ ಅಂತೂ ಜನಗಳಿಗೆ ಭಾಳ ಅಟ್ರ್ಯಾಕ್ಟ್ ಆಗುವಂಥ ಸಿನಿಮಾ. ದೇ ವಿಲ್ ಗೆಟ್ ಕನೆಕ್ಟೆಡ್, ಭಾವನೆಗಳು ಕನೆಕ್ಟ್ ಆಗ್ತಾರೆ, ಭಾವನೆಗಳನ್ನ ಕನೆಕ್ಟ್ ಆಗ್ತಾರೆ ಈಸಿಯಾಗಿ. ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಶಶಿಕುಮಾರ್ ಇಸ್ ಎ ವೆರಿ ಗುಡ್ ಆ್ಯಕ್ಟರ್. ಆಮೇಲೆ ಅವನ ಏನಂತೀವಿ ಅವರ ಒಂದು ವಾಯ್ಸ್ ಡಿಕ್ಷನ್ ಇರ್ಬೋದು ಇದರಲ್ಲಿ ತುಂಬ ಅದ್ಭುತ ಮಾಡಿದ್ದಾರೆ. ಹೌದು, ನಾವು ಯಾಕೆ ಅಲ್ಲಿ ಜಾಸ್ತಿ ಫಂಕ್ಷನ್ಗಳಾಗಿಲ್ಲ. ಅಪ್ಪ ಇದೊಂದು ಫಂಕ್ಷನ್ ಅವಾಗ ಆಗಿತ್ತು, ಅದಾದಮೇಲೆ ಇವಾಗ ಒಂದು ಫಿಲ್ಮ್ ಫಂಕ್ಷನ್ ಅಂತ ಆಗ್ತಿರೋ ಇದು ಫಸ್ಟ್. ಇದಾರೆ, ಇರ್ತಾರೆ, ಅದೇ ಇರಲ್ಲ ಒಂಥರ. ಹಾಕೋದು ಒಳ್ಳೆ ಎಲ್ಲ ಎಲ್ಲರ ಪಾತ್ರಕ್ಕೂ ಎಲ್ಲರ ಪಾತ್ರಕ್ಕೂ ಒಂದು ಫೀಲ್ ಇದೆ. ಎಲ್ಲರ ಫೀಲ್ ಜೊತೆಲಿ ಹೆಂಗೆ ಹೋಗ್ತಾನೆ ಅನ್ನೋದೇ ಹೀರೋ ಕ್ಯಾರೆಕ್ಟರ್. ಅದೇನೆ ಅದೇ ಒಂದು ಹೈಲೈಟ್ ಈ ಪಿಕ್ಚರ್ನ. ಮೋರ್ ಆಫ್ ಎನಿಥಿಂಗ್ ಎಲ್ಲರ ಭಾವನೆಗಳ ಜೊತೆಲೂ ಎಷ್ಟು ಚೆನ್ನಾಗಿ ಮೂವ್ ಮಾಡ್ಕೊಂಡು ಹೋಗ್ತಾನೆ. ಬಟ್ ಒಂದ್ಸತಿ ಅದೇನಾರ ವ್ಯತ್ಯಾಸ ಆಗುತ್ತೆ ಅಂತ ಗೊತ್ತಾದಾಗ ವಾಟ್ ವಿಲ್ ಬಿ ಇಸ್ ರಿಯಾಕ್ಷನ್? ಆ ಕ್ಯಾರೆಕ್ಟರ್ ಇಷ್ಟ ಆಯ್ತು ನನಗೆ. ಬೇಸಿಕಲಿ ದಟ್ ಕ್ಯಾರೆಕ್ಟರ್ ಇಸ್ ವೆರಿ ವೆರಿ ಸಿಂಪಲ್ ಬಟ್ ನಾಟ್ ಎ ಈಸಿ ಕ್ಯಾರೆಕ್ಟರ್. ಇಟ್ಸ್ ಅ ಸಿಂಪಲ್ ಕ್ಯಾರೆಕ್ಟರ್, ನೋಡಿದಾಗ ಸಿಂಪಲ್ ಅನಿಸುತ್ತೆ, ಆದರೆ ಆ ಭಾವನೆಗಳಿದೆಯಲ್ಲ ಎಷ್ಟೋ ಒಂದು ಕಡೆ ಅವನ್ನ ಅವನ್ನ ಕಂಟ್ರೋಲ್ ಮಾಡಬೇಕಾಗತ್ತೆ. ಅಂದರೆ ಈ ಕ್ಯಾನ್ ರೈಸ್ ವೆದರ್ ಟು ರೈಸ್ ಆರ್ ನಾಟ್ ಲಾ, ಎಷ್ಟೋ ವಿಷಯಗಳಿರ್ತವೆ, ಎಷ್ಟೋ ಒಂದು ಅಡೆತಡೆಗಳಿರುತ್ತೆ. ಆ ಅಡೆತಡೆಗಳೆಲ್ಲ ಫೇಸ್ ಮಾಡ್ಕೊಂಡು ಕನ್ಫ್ಯೂಷನ್ಸ್ಗಳಿರುತ್ತೆ. ಏನು ಕನ್ಫ್ಯೂಷನ್ ಅದೆಲ್ಲ ಇದೆ, ಅದು ತುಂಬ ಲಾಟ್ ಆಫ್ ಥಿಂಗ್ಸ್ ಅದೇ, ಎಕ್ಸ್ಪೆಷಲಿ ದ ಸೆಕೆಂಡ್ ಆಫ್ ದ ಫಿಲಮ್. ಬಟ್ ಇನ್ನೊಂದು ಹೈಲೈಟ್ ಅಂದರೆ ಏನೇ ಒಂದು ಸೀರಿಯಸ್ ಆಗಿರೋ ಒಂದು ಒಂದು ಫೀಲ್ ಫಿಲ್ಮ್ ಆದ್ರೂ ಮಧ್ಯದಲ್ಲಿ ಭಾಳ ಕಾಮಿಡಿಗಳು, ಲಾಟ್ ಆಫ್ ಕಾಮಿಕಲ್ ಥಿಂಗ್ಸ್ ಅದೇ ವಿಚ್ ವಿಲ್ ಟರ್ನ್ ಔಟ್ ಎಮೋಷನಲ್ ಬಿಟ್ವೀನ್ ಪೃಥ್ವಿ ಅಂಬರ್ ಅಂಡ್ ಮೀ. ಇಟ್ಸ್ ಮೋರ್ ಲೈಕ್ ಹೀರೋ ಹೀರೋಯಿನ್ ಪೇರ್ಗಿಂತ ಇದರಲ್ಲಿ ಹೀರೋ ಹೀರೋಯಿನ್ಗಿಂತ ಹೀರೋ ಹೀರೋ ಫ್ರೆಂಡು, ಆ ಪಾತ್ರ ತುಂಬ ಚೆನ್ನಾಗಿದೆ. ಹೀರೋ ಪೊಲೀಸ್ ಆಫೀಸರು, ಹೀರೋ ಆ್ಯಂಡ್ ಧನಂಜಯನ್ ಕ್ಯಾರೆಕ್ಟರು, ಎಲ್ಲದೂ ಅದಕ್ಕೂ ಒಂದು ಸ್ಮಾಲ್ ಸ್ಮಾಲ್ ಕನೆಕ್ಷನ್ ಇತ್ತು.